Good morning. I am Dr. Radhamma D.K., Assistant Professor, Department of History, Government First Aid College, Bangarpet. Nanu Higa, Bangalore North Vishwavidyalayada, second BA na third semester alli baruvantaha, Karnataka Society, Economy and Culture, anno ondu vishayadalli ondu bhagavanna matadta idini. Andre illi aitihasika sthalagala pramukhyate anta nodona. ಐತಿಹಾಸಿಕ ಸ್ಥಳಗಳ ಪ್ರಾಮುಖ್ಯತೆ ಅಂದರೆ ಇತಿಹಾಸದ ಒಂದು ಪಠ್ಯ ವಿಷಯದಲ್ಲಿ ಬರುವಂತಹ ಭೂಪಟಗಳ ಅಧ್ಯಯನಕ್ಕೆ ಸಂಬಂಧಿಸಿದ ಹಾಗೆ ನಿಮಗೆ ಕೊಟ್ಟಿರುವಂತಹ ಕೆಲವು ಪ್ರದೇಶಗಳ ಐತಿಹಾಸಿಕ ಮಹತ್ವ ಮತ್ತು ಆ ಸ್ಥಳಗಳು ಎಲ್ಲಿ ಕಂಡು ಬರುತ್ತೆ ಅಂತ ನೋಡಬೇಕಾಗುತ್ತೆ. ಅದರಲ್ಲಿ ನೋಡಿ, ಫಸ್ಟ್ ಒನ್ನು ಹಂಪಿ ಅಂತ ನೋಡ್ತೀವಿ. ಹಂಪಿ ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿದೆ ಅಂತ ನೋಡ್ತೀವಿ. ಹಂಪಿ ಬಳ್ಳಾರಿ ಜಿಲ್ಲೆಯಲ್ಲಿದೆ. ಇದು ವಿಜಯನಗರ ಅಂತಲೇ ಕರೆಯುವಂತಹ ಹಂಪೆ ವಿಜಯನಗರ ಸಾಮ್ರಾಜ್ಯದ ಒಂದು ಅರಸರ ಒಂದು ರಾಜಧಾನಿ ಆಗಿತ್ತು. ವಿಜಯನಗರ ಅಂತ ಕರೀತಾ ಇದ್ರು. ಆದರೆ ಆ ಹಂಪಿಯನ್ನ ಈಗ ಹಾಳು ಕೊಂಪೆ ಅಂತಲೇ ಇಲ್ಲಿ ಕರೀತಾರೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಅದು ಈಗ ತನ್ನ ಗತ ವೈಭವವನ್ನು ಈಗ ಕಳ್ಕೊಂಡಿದೆ ಅಂತ ನೋಡ್ತೀವಿ. ಆದರೂ ಸಹ ಇಲ್ಲಿನ ಪ್ರತಿಯೊಂದು ಕಲ್ಲು ಸಹ ತನ್ನದೇ ಆದಂತಹ ಕಲ್ಲ ಸೌರಭವನ್ನು ಇಲ್ಲಿ ಪರಿಚಯ ಮಾಡಿಕೊಡುತ್ತೆ ಅಂತ ನೋಡ್ತೀವಿ. ಅಲ್ಲಿ ಹಾದಿಬದಿಯಲ್ಲಿ ಈ ಬಿದ್ದಿರುವಂತಹ ಪ್ರತಿ ಕಲ್ಲು ಸಹ ಅದರದಾದಂತಹ ಒಂದು ಕಲಾಚಿತ್ರವನ್ನು ಇಲ್ಲಿ ಈ ಪರಿಚಯ ಮಾಡಿಕೊಡುತ್ತೆ. ಅದಕ್ಕೆ ಹೇಳ್ತಾರೆ, ಕೆಲವು ಕಲಾರಸಿಕರು ಇದ್ರ ಬಗ್ಗೆ ಇಲ್ಲಿ ಅಭಿಪ್ರಾಯವನ್ನು ಪಡಿಸಿದ್ದಾರೆ. ಏನಪ್ಪ ಅಂದರೆ ಹಂಪಿಯಲ್ಲಿ ಕಲ್ಲರಳಿ ಹೂವಾಗಿದೆ ಅಂತ. ಇಷ್ಟೊಂದು ಅದ್ಭುತವಾದ ಪರಿಕಲ್ಪನೆ ನೋಡಿ, ಅಥವಾ ಕಲ್ಪನೆ ನೋಡಿ, ಕಲ್ಲು ಅರಳೋದು ಸಹಜ ಅಲ್ಲ. ಆದರೂ ಸಹ ಆ ಅಸಹಜವಾದ ಸ್ಥಿತಿಯನ್ನು ಸಹಜ ಸ್ಥಿತಿಗೆ ತಂದಿದ್ದಾರೆ. ಕಲ್ಲನ್ನು ಅರಳಿಸಿ ಹೂವಾಗಿಸಿದ್ದಾರೆ, ಬೇಕಾದ ಪರಿಕಲ್ಪನೆಗೆ ಅಲ್ಲಿ ತಂದು ಕೂರಿಸಿದ್ದಾರೆ ಅನ್ನೋ ಒಂದು ಅರ್ಥದಲ್ಲಿ ಈ ರೀತಿ ಹೇಳಿದ್ದಾರೆ. ಓಕೆನಾ? ಹಾಗೆ ಇಲ್ಲಿ ಹಲವಾರು ದೇವಾಲಯಗಳನ್ನು ನಾವು ನೋಡ್ತೀವಿ. ಏನಪ್ಪ ಅಂದರೆ ವಿರೂಪಾಕ್ಷ ದೇವಾಲಯವನ್ನು ನೋಡ್ತೀವಿ. ಅದರ ಮುಂದೆಯೇ ನಾವು ಏನು ಪ್ರಮುಖವಾದಂತಹ ಒಂದು ರಥಬೀದಿ ಅಥವಾ ಒಂದು ಏನು ಪಟ್ಟಣ ಬೀದಿ ಅಂತಲೇ ನಾವಿಲ್ಲಿ ಪೇಟೆ ಬೀದಿ ಅಂತಲೇ ಕಾಣೋದನ್ನು ಕಾಣ್ತೀವಿ. ಮತ್ತು ಹಾಗೆ ಕೃಷ್ಣಸ್ವಾಮಿ ದೇವಾಲಯ ಅಂತ ನೋಡ್ತೀವಿ, ಹಜಾರರಾಮ ಸ್ವಾಮಿ ದೇವಾಲಯ ಅಂತ ನೋಡ್ತೀವಿ. ಅದ್ರ ಜೊತೆಗೆ ಇಡೀ ವಿಶ್ವವಿಖ್ಯಾತವಾದಂತಹ ಏಕಶಿಲಾ ಕಲ್ಲಿನ ರಥ ಇರೋದನ್ನು ನಾವು ಕಾಣ್ಬೋದು. ಮತ್ತು ಉಗ್ರ ನರಸಿಂಹನ ಒಂದು ಏನು ಪ್ರತಿಮೆಯನ್ನು, ಮತ್ತು ಹಾಗೆ ಕಡಲೆಕಾಳಿನ ಗಣಪನ ಒಂದು ಪ್ರತಿಮೆಯನ್ನು, ಅಥವಾ ಹಾಗೆ ಕಮಲ ಮಹಲನ್ನು ನಾವು ನೋಡ್ತೀವಿ. ಈ ಎಲ್ಲವುಗಳು ಸಹ ಪ್ರವಾಸಿಗರನ್ನು ಮೂಡಿ ಮಾಡಿ ತನ್ನತ್ತ ಬರಮಾಡ್ಕೊಳ್ತಾ ಇದ್ದಾವೆ ಅಂದರೆ ತಪ್ಪಾಗೋದಿಲ್ಲ. ಆದರೆ ಎಲ್ಲ ಶಿಲ್ಪಕಲೆಯು ಸಹ ಸ್ವಲ್ಪ ಮಟ್ಟಿಗೆ ತನ್ನ ಯಥಾಸ್ಥಿತಿಯನ್ನು ಕಳ್ಕೊಂಡಿದೆ ಮುಸ್ಲಿಮರ ದಾಳಿಗಳಿಗೆ ಒಳಗಾಗಿ. ಆದರೆ ಕಮಲ ಮಹಲ್ ಮಾತ್ರ ಹಾಗೆ ಇದೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಈ ಕಮಲ ಮಹಲ್ಲು ಏನಾಗಿದೆ ನೋಡೋದಕ್ಕೆ ಇಂಡೋ ಸಾರ್ಸನಿಕ್ ಶೈಲಿಯ ಸಮ್ಮಿಶ್ರಣ ಒಂದು ವಾಸ್ತುಶಿಲ್ಪವನ್ನು ಹೊಂದಿದೆ. ಹಾಗಾಗಿ ಈ ಮುಸ್ಲಿಂ ಶೈಲಿಯನ್ನು ಒಳಗೊಂಡಂತಹ ಈ ಕಮಲ ಮಹಲನ್ನು ಮುಸ್ಲಿಮರು ಹಾಳು ಮಾಡದೆ ಹಾಗೆ ಬಿಟ್ಟೋಗಿದ್ದಾರೆ ಅನ್ನೋ ಒಂದು ನಂಬಿಕೆಯನ್ನು ನಾವು ನೋಡ್ತೀವಿ. ಓಕೆನಾ? ಹಾಗೆಯೇ ನೋಡಿ, ನೆಕ್ಸ್ಟ್ ಒನ್ನು ಕೆಳದಿ ಅಂತ ನೋಡ್ತೀವಿ. ಈ ಕೆಳದಿ ಅಂದ ತಕ್ಷಣ ನಮಗೆ ಶಿವಪ್ಪ ನಾಯಕ ಜ್ಞಾಪಕ ಬಂದ್ಬಿಡ್ತಾರೆ ಅಲ್ವಾ? ಯಾಕಂದರೆ ಈ ಶಿವಪ್ಪ ನಾಯಕನಿಗೂ ಕೆಳದಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಕೆಳದಿ ಶಿವಮೊಗ್ಗ ಜಿಲ್ಲೆಯಲ್ಲಿದೆ, ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಇದನ್ನು ಕೆಳದಿ ನಾಯಕರು ಆಳ್ವಿಕೆ ಮಾಡ್ತಾಯಿದ್ರು, ಅಲ್ಲದೆ ಕೆಳದಿಯ ನಾಯಕರು ತಮ್ಮ ರಾಜಧಾನಿಯನ್ನಾಗಿ ಸಹ ಮಾಡಿಕೊಂಡಿದ್ರು. ಇಕ್ಕೇರಿ ಮತ್ತು ಕೆಳದಿ ಅನ್ನೋ ಒಂದು ಎರಡು ಏನು ರಾಜಧಾನಿಗಳು ಇವರಲ್ಲಿ ಇತ್ತು ಅಂತ ನೋಡ್ತೀವಿ. ಇನ್ನು ಶಿವಪ್ಪ ನಾಯಕ ಇಲ್ಲಿ ಭೂಕಂದಾಯ ನೀತಿಯನ್ನು ಜಾರಿಗೆ ತರ್ತಾರೆ. ಆ ಒಂದು ಭೂಕಂದಾಯ ನೀತಿ ಸರ್ವ ಕಾಲಕ್ಕೂ ಸರ್ವರಿಗೂ ಸಹ ಅನ್ವಯವಾಗುವಂತೆ ಇತ್ತು. ಹಾಗಾಗಿ ಈ ಒಂದು ರೈತರ ಯೋಗಕ್ಷೇಮವನ್ನು ಆಧರಿಸಿ ಜಾರಿಗೆ ತಂದಂತಹ ಭೂಕಂದಾಯ ನೀತಿಯನ್ನು ತದನಂತರದಲ್ಲೂ ಸಹ ಅದನ್ನು ಅನುಸರಣೆ ಮಾಡಿದ್ರು ಅಂತ ನೋಡ್ತೀವಿ. ಹಾಗಾಗಿನೇ ಇಂತಹ ಭೂಕಂದಾಯ ನೀತಿಯನ್ನು ಶಿವಪ್ಪ ನಾಯಕನ ಶಿಸ್ತು ಅಂತ ಕರಿತೀವಿ. ಶಿಸ್ತು ಅಂದರೆ ಒಂದು ವ್ಯವಸ್ಥಿತವಾದಂತಹ ಒಂದು ಏನು ವ್ಯವಸ್ಥಿತವಾದಂತಹ ಒಂದು ವಿಚಾರವಾಗಿತ್ತು. ಹಾಗಾಗಿ ಮತ್ತು ರೈತರ ಪರವಾಗಿತ್ತು. ಹಾಗಾಗಿ ಇದನ್ನು ಶಿಸ್ತು ಅಂತ ನಾವಿಲ್ಲಿ ಕರಿತೀವಿ ಅಂತ ನೋಡ್ತೀವಿ. ಓಕೆನಾ? ನೆಕ್ಸ್ಟ್ ಒಂದು ನೋಡಿ, ಬೀದರ್ ಅಂತ ನೋಡ್ತೀವಿ. ಬೀದರ್ ಸಹ ಉತ್ತರ ಕರ್ನಾಟಕದ ಒಂದು ಜಿಲ್ಲಾ ಕೇಂದ್ರ. ಬೀದರ್ನಲ್ಲಿ ಬಹಮನಿ ಸುಲ್ತಾನರು ಆಳ್ವಿಕೆಗೆ ಒಳಪಡಿಸಿದರು. ಆದರೆ ಬಹಮನಿ ಸುಲ್ತಾನರು ಕಾಲಕ್ರಮೇಣ ಏನು ಐದು ಶಾಹಿ ಸುಲ್ತಾನರಾಗಿ ವಿಭಜನೆ ಆದರೂ ಆ ಸಂದರ್ಭದಲ್ಲಿ ಈ ಒಂದು ಬೀದರ್ನಲ್ಲಿ ಬರೀದ್ ಶಾಹಿಗಳ ಒಂದು ಸಾಮ್ರಾಜ್ಯ ಆಳ್ವಿಕೆಯನ್ನು ಮಾಡುತ್ತೆ. ಅಲ್ಲದೆ ಬೀದರನ್ನು ತನ್ನ ರಾಜಧಾನಿಯನ್ನಾಗಿ ಬರೀದ್ ಶಾಹಿಗಳು ಇಲ್ಲಿ ಮುಂದುವರೆಸಿದ್ರು ಅಂತ ನೋಡ್ತೀವಿ. ಓಕೆನಾ? ಅಲ್ಲದೆ ಬೀದರ್ನಲ್ಲಿ ಮೊಹಮ್ಮದ್ ಗವಾನ್ ಏನು ಮಾಡ್ದ, ಒಂದು ವಿಶ್ವವಿಖ್ಯಾತವಾದಂತಹ ಮದರಸ ಕಾಲೇಜನ್ನು ನಿರ್ಮಾಣ ಮಾಡ್ದ.
मदरसा कॉलेज मुस्लिम अथवा इस्लामिक धार्मिक शिक्षण विश्वविद्यालय वागित्तु ಅಲ್ಲದೆ ಇದೊಂದು ಅದ್ಭುತವಾದಂತಹ ಇಸ್ಲಾಮಿಕ್ ಸ್ಮಾರಕ ಕೇಂದ್ರವಾಗಿ ಬೆಳೆಯೋದನ್ನ ನಾವು ನೋಡ್ತೀವಿ. ಮತ್ತೆ ಬೀದರ್ನಲ್ಲಿ ಒಂದು ಕೋಟೆ ಇದೆ. ಆ ಕೋಟೆಯನ್ನ ಇಲ್ಲಿ ತುಂಬಾ ವಿಶೇಷವಾದಂತಹ ಒಂದು ಆಲೋಚನೆಯನ್ನ ಇಟ್ಕೊಂಡು ಇಲ್ಲಿ ಕಟ್ಟಲ್ಪಟ್ಟಿದ್ದಾರೆ. ಬೀದರ್ ಕೋಟೆ ಸುತ್ತಲೂ ಸಹ ಕೋಟೆಯ ಸುತ್ತಲೂ ಸಹ ಕಂದಕವನ್ನ 30 ಅಡಿ ಕಂದಕವನ್ನ ಏರ್ಪಡಿಸಿದ್ರೆ ಆ ಕಂದಕದಲ್ಲಿ ನೀರನ್ನ ಬಿಡುತ್ತಾರೆ. ಆ ನೀರಲ್ಲಿ ಅವು ಅಥವಾ ಈ ಒಂದು ಜಲಚರ ಪ್ರಾಣಿಗಳು ಅದು ವಿಷಕಾರಿಯಾದಂತಹ ಜಲಚರ ಪ್ರಾಣಿಗಳನ್ನ ಬಿಡುತ್ತಾರೆ. ಶತ್ರುಗಳು ಈಜಿಯಾಗಿ ಕೋಟೆಯನ್ನ ಭೇದಿಸಿಕೊಂಡು ಬರಬಾರದು ಅನ್ನೋ ಒಂದು ಇಂಟೆನ್ಷನ್ ಅವರಲ್ಲಿ ಇತ್ತು ಅಂತ ನಾವು ನೋಡ್ತೀವಿ. ಓಕೆನಾ? ಹಾಗಾಗಿನೇ ಬೀದರ್ ಕೋಟೆಯು ಸಹ ಇದು ಒಂದು ಉತ್ತಮವಾದಂತಹ ಸ್ಮಾರಕ ಅಂತ ಹೇಳಬಹುದು. ನೆಕ್ಸ್ಟ್ ಒಂದು ನೋಡಿ ಬಿಜಾಪುರ ಅಂತ ನೋಡ್ತೀವಿ. ಈ ಬಿಜಾಪುರ ಉತ್ತರ ಕರ್ನಾಟಕದ ಒಂದು ಜಿಲ್ಲಾ ಕೇಂದ್ರ ಆಗಿದೆ. ಅಲ್ಲದೆ ಬಿಜಾಪುರದ ಒಂದು ಆದಿಲ್ ಶಾಹಿಗಳ ರಾಜಧಾನಿ ಆಗಿತ್ತು. ಆದಿಲ್ ಶಾಹಿಗಳ ರಾಜಧಾನಿ ಆಗಿತ್ತು. ಬಹಮನಿ ಸುಲ್ತಾನರ ಕಲಾ ಮತ್ತು ವಾಸ್ತುಶಿಲ್ಪ ಕೇಂದ್ರವಾದಂತಹ ಬಿಜಾಪುರದಲ್ಲಿ ಆದಿಲ್ ಶಾಹಿಗಳಿಂದ ನಿರ್ಮಾಣವಾದಂತಹ ಒಂದು ವಿಶ್ವವಿಖ್ಯಾತವಾದಂತಹ ಗೋಲ ಗುಮ್ಮಟವನ್ನ ನಾವು ನೋಡ್ತೀವಿ. ಓಕೆನಾ? ಗೋಲ ಗುಮ್ಮಟವನ್ನ ನಾವು ನೋಡ್ತೀವಿ. ಹಾಗೇನೆ ಇಬ್ರಾಹಿಂ ರೋಜವನ್ನ ನೋಡಬಹುದು. ಹಾಗೆ ಮಸೀದಿ ಅಥವಾ ಇತರ ಒಂದು ಮಹಲ್ಗಳನ್ನ ಮತ್ತೆ ಈ ಒಂದು ಅರಮನೆಗಳನ್ನ ಮತ್ತೆ ಈ ಒಂದು ಏನು ಮಸೀದಿಗಳನ್ನ ಸಹ ಗುಮ್ಮಟಗಳನ್ನ ನಾವು ನೋಡೋದಕ್ಕೆ ಸಾಧ್ಯ ಇದೆ. ಗೋಲ ಗುಮ್ಮಟದ ಬಗ್ಗೆ ಹೇಳೋದೇ ಆದ್ರೆ ಗೋಲ ಗುಮ್ಮಟದಲ್ಲಿ ಒಂದು ವಿಶೇಷತೆ ಇದೆ. ಏನಪ್ಪ ಅಂದ್ರೆ ಪಿಸು ಮಾತಿನ ಗ್ಯಾಲರಿ ಅಂತ ನೋಡ್ತೀವಿ. ಪಿಸು ಮಾತಿನ ಗ್ಯಾಲರಿ ಅಂದ್ರೆ ಸುಮಾರು 30 ಅಡಿ ದೂರದಲ್ಲಿ ನಿಂತ್ಕೊಂಡು ಒಂದು ಸಣ್ಣ ಕಾಗದವನ್ನ ಹರಿದ್ರೂ ಅಥವಾ ಬೆಂಕಿ ಕಡ್ಡಿಯನ್ನ ಗೀಚಿದ್ರೂ ಸಹ ನಮ್ಗೆ ಏನಾಗುತ್ತೆ ಅದರ ಒಂದು ಸವಂಡು 7 ಬಾರಿ ಪ್ರತಿಧ್ವನಿಸುತ್ತಂತೆ ಅಂತ ನೋಡ್ತೀವಿ. ಓಕೆನಾ? 7 ಬಾರಿ ಪ್ರತಿಧ್ವನಿಸುತ್ತಂತೆ ಅಂತ ನೋಡ್ತೀವಿ. ಅಂದ್ರೆ ಅದು ಒಂದು ಟೆಕ್ನಾಲಜಿ. ಅಂತಹ ಟೆಕ್ನಾಲಜಿಯನ್ನು ನಾವು ಈಗ ಮಾಡರ್ನೈಸ್ ಆಗಿದ್ವಿ ಅಂದ್ರೂ ಅಥವಾ ಎಷ್ಟು ಡೆವಲಪ್ಮೆಂಟ್ ಆಗಿದ್ದೀವಿ ಆದ್ರೂ ಅಂತಹ ಟೆಕ್ನಾಲಜಿಯನ್ನು ಈಗ ಯೂಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದೇ ಇದ್ರೆ ಅದರ ಒಂದು ಭಿನ್ನತೆ ಗೋಲಗುಮ್ಮಟದ ಒಂದು ಪ್ರಖ್ಯಾತಿಗಿದೆ ಕಾರಣ ಅಂತ ನೋಡ್ತೀವಿ. ಓಕೆನಾ? ನೆಕ್ಸ್ಟ್ ಒಂದು ನೋಡಿ ಶ್ರೀರಂಗಪಟ್ಟಣ ಅಂತ ನೋಡ್ತೀವಿ. ಈ ಶ್ರೀರಂಗಪಟ್ಟಣ ಏನಪ್ಪ ಇದು ಶ್ರೀರಂಗಪಟ್ಟಣ ಅಂದರೆ ಮೈಸೂರಿನ ಉತ್ತರಕ್ಕೆ ಇರುವಂತಹ ಶ್ರೀರಂಗಪಟ್ಟಣ ಮೈಸೂರಿನ ಒಡೆಯರ ಆರಂಭಿಕ ರಾಜಧಾನಿ ಆಗಿತ್ತು ಅಂತ ನೋಡ್ತೀವಿ. ಆ ನಂತರ ಹೈದರ್ ಆಲಿ ಮತ್ತು ಟಿಪ್ಪು ಸುಲ್ತಾನ್ ಎಲ್ಲಿ ಈ ಒಂದು ಆಳ್ವಿಕೆಯನ್ನು ಮಾಡಿದ್ರು ಆ ಒಂದು ಆಳ್ವಿಕೆಯ ಸಂದರ್ಭದಲ್ಲಿ ಈ ಒಂದು ಅವರ ರಾಜಧಾನಿಯೇ ಆಗಿತ್ತು ಮತ್ತು ಪ್ರಮುಖ ಆಡಳಿತ ಕೇಂದ್ರವಾಗಿ ಶ್ರೀರಂಗಪಟ್ಟಣವನ್ನು ಅವರು ನಿರ್ಮಾಣ ಮಾಡಿಕೊಂಡಿದ್ರು ಅಂತ ನೋಡ್ತೀವಿ. ಹಾಗಾಗಿನೇ ಟಿಪ್ಪು ಸುಲ್ತಾನ್ನ ಒಂದು ಕಾರಾಗೃಹ ಇಲ್ಲಿದೆ. ಮತ್ತೆ ಹಾಗೆ ದರಿಯಾ ದೌಲತ್ ಅರಮನೆ ಇರೋದನ್ನ ನೋಡ್ತೀವಿ. ಈ ದರಿಯಾ ದೌಲತ್ ಅರಮನೆಯಲ್ಲಿ ಟಿಪ್ಪು ಸುಲ್ತಾನನ ಒಂದು ಏನು ವಸ್ತು ಸಂಗ್ರಹಾಲಯ ಅಂದ್ರೆ ತಪ್ಪಾಗೋದಿಲ್ಲ. ಅವರಿಗೆ ಸಂಬಂಧಿಸಿದ ಹಾಗೆ ಒಂದು ಚಿತ್ರಪಟಿಕೆಗಳು ಇದಾವೆ. ಹಾಗೇನೆ ಅವರು ಬಳಸ್ತಾ ಇದ್ದಂತಹ ವಸ್ತ್ರಗಳನ್ನ ಸಹ ಇಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಹಾಗಾಗಿ ಯಾವಾಗಲಾದರೂ ನೀವು ಶ್ರೀರಂಗಪಟ್ಟಣಕ್ಕೆ ಭೇಟಿ ನೀಡಿದ್ದೆ ಆದರೆ ದರಿಯಾ ದೌಲತ್ ಅರಮನೆಯನ್ನು ನೋಡಿದಾಗ ನಿಮಗೆ ಅದರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಏನು ಡೀಟೇಲ್ ಆದಂತಹ ಮಾಹಿತಿ ಸಿಗುತ್ತೆ ಅಂತ ಹೇಳ್ಬೋದು. ಓಕೆನಾ? ಇದು ಶ್ರೀರಂಗಪಟ್ಟಣ ಅಂತ ನೋಡ್ತೀವಿ. ನೆಕ್ಸ್ಟ್ ಒಂದು ನೋಡಿ ಮೈಸೂರು ಅಂತ ನೋಡ್ತೀವಿ. ಮೈಸೂರು ಕರ್ನಾಟಕದ ಸಾಂಸ್ಕೃತಿಕ ನಗರ, ಅಲ್ಲದೆ ಸಾಂಸ್ಕೃತಿಕ ರಾಜಧಾನಿ ಅಂತಲೂ ಕರಿತೀವಿ. ಇದು ಮೈಸೂರು ಒಡೆಯರ ರಾಜಧಾನಿ ಆಗಿತ್ತು. ಮತ್ತೆ ಮೈಸೂರು ಒಡೆಯರಿಂದ ಆರಂಭವಾದಂತಹ ಈ ಒಂದು ಏನು ದಸರಾ ಹಬ್ಬ ಪ್ರಸ್ತುತವೂ ಸಹ ನಾವು ಅನುಸರಣೆ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಅಂತಹ ದಸರಾ ಹಬ್ಬದಲ್ಲಿ ದೇಶ ವಿದೇಶಗಳಿಂದ ಹಲವಾರು ಪ್ರವಾಸಿಗರು ಏನು ಕರ್ನಾಟಕದತ್ತ ಏನ್ಮಾಡ್ತಾರೆ ಪ್ರಯಾಣವನ್ನು ಮಾಡ್ತಾರೆ. ಆ ಪ್ರಯಾಣವನ್ನು ಮಾಡಿದಾಗ ನಮ್ಮ ಒಂದು ಸಾಂಸ್ಕೃತಿಕ ಹಿರಿಮೆ ಅಥವಾ ಅದರ ಒಂದು ಭವ್ಯತೆಯನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಮೂಲಕ ನಾವು ಪ್ರಚಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನೋಡ್ತೀವಿ. ಇನ್ನು ಕೆ ಸಿ ರೆಡ್ಡಿರವರ ನೇತೃತ್ವದಲ್ಲಿ ಈ ಒಂದು ಮೈಸೂರಿನಲ್ಲಿ ಅರಮನೆ ಸತ್ಯಾಗ್ರಹ ನಡೆಯಿತು 1947 ಅಂತ ನೋಡ್ತೀವಿ. 1947 ಸೆಪ್ಟೆಂಬರ್ 4 ಒಂದರಿಂದನೇ ಆರಂಭ ಆಗುತ್ತೆ ಈ ಒಂದು ಅರಮನೆ ಸತ್ಯಾಗ್ರಹ. ಜವಾಬ್ದಾರಿ ಸರ್ಕಾರಕ್ಕಾಗಿ ನಡೆದಂತಹ ಒಂದು ಹೋರಾಟವನ್ನೇ ಅರಮನೆ ಸತ್ಯಾಗ್ರಹ ಅಥವಾ ಮೈಸೂರು ಚಲೋ ಚಳುವಳಿ ಅಂತಲೇ ಇಲ್ಲಿ ಕರಿತೀವಿ. ಓಕೆನಾ? ಅಲ್ಲದೆ ಮೈಸೂರಿನಲ್ಲಿ ನಾವು ನೋಡುವಂತಹ ಸ್ಮಾರಕಗಳು ಅಥವಾ ಐತಿಹಾಸಿಕವಾದಂತಹ ಒಂದು ಹಿನ್ನೆಲೆಯಲ್ಲಿ ಗುರುಸೋದೇ ಆದರೆ ಜಗನ್ಮೋಹಿನಿ ಆರ್ಟ್ ಗ್ಯಾಲರಿ ಅಂತ ನೋಡ್ತೀವಿ.
ಮತ್ತೆ ಅಲ್ಲಿನ ಅರಮನೆಯನ್ನು ನಾವು ನೋಡ್ಬೋದು, ಮತ್ತೆ ಚಾಮುಂಡೇಶ್ವರಿ ಬೆಟ್ಟವನ್ನು ನಾವು ನೋಡ್ಬೋದು. ಹಾಗೆಯೇ ಈ ಒಂದು ಮೈಸೂರು ಝೂ ಅಂತ ನಾವು ನೋಡ್ತೀವಿ, ಇವೆಲ್ಲನೂ ಪ್ರವಾಸಿಗರನ್ನು ಇಲ್ಲಿ ಬರಮಾಡ್ಕೊಳ್ಳುವಂತಹ ಒಂದು ತಾಣಗಳು ಆಗಿದ್ದಾವೆ ಅಂತ ನೋಡ್ತೀವಿ. ನೆಕ್ಸ್ಟ್ ಒಂದು ನೋಡಿ ಬೆಂಗಳೂರು ಅಂತ ನೋಡ್ತೀವಿ. ಈ ಬೆಂಗಳೂರು ಕರ್ನಾಟಕದ ರಾಜಧಾನಿ ಅಲ್ವಾ? ಆದರೆ ಈ ಕರ್ನಾಟಕದ ರಾಜಧಾನಿಯಾದಂತಹ ಬೆಂಗಳೂರನ್ನು ಒಂದನೇ ಕೆಂಪೇಗೌಡ ನಿರ್ಮಾಣ ಮಾಡ್ದ ಅಂತ ನೋಡ್ತೀವಿ. ಇದನ್ನು ಈಗ ಪ್ರಸ್ತುತ ಸಿಲಿಕಾನ್ ಸಿಟಿ ಅಂತ ಕರಿತೀವಿ, ಐ ಟಿ ಬಿ ಟಿ ಸೆಂಟರ್ ಅಂತ ಕರಿತೀವಿ, ಹೀಗೆ ಹಲವಾರು ಹೆಸರುಗಳಿಂದ ನಾವು ಕರಿತೀವಿ. ಆದರೂ ಸಹ ಬೆಂಗಳೂರು ಮೈಸೂರು ಒಡೆಯರ ಕಾಲದಲ್ಲಿ ಪ್ರಮುಖ ವ್ಯಾಪಾರಿ ಕೇಂದ್ರವಾಗಿತ್ತು. ಬರೀ ಆ ಕಾಲಘಟ್ಟದಲ್ಲ, ಪ್ರಸ್ತುತವೂ ಸಹ ಐ ಟಿ ಬಿ ಟಿ ಸೆಂಟರ್ ಆಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ್ಯತೆಯನ್ನು ಪಡ್ಕೊಂಡಿದೆ ವ್ಯಾಪಾರ ವಹಿವಾಟುಗಳಲ್ಲಿ ಅಂತ ನಾವು ನೋಡ್ತೀವಿ. ಓಕೆನಾ? ಹಾಗೆಯೇ ಇಂತಹ ಬೆಂಗಳೂರಿನಲ್ಲಿ ಬೆಂಗಳೂರು ಕೋಟೆಯನ್ನು ನಾವು ನೋಡ್ತೀವಿ, ಮತ್ತು ಈ ಒಂದು ಟಿಪ್ಪು ಸುಲ್ತಾನನ ಬೇಸಿಗೆಯ ಅರಮನೆಯನ್ನು ನಾವು ನೋಡ್ಬೋದು, ಮತ್ತು ಅಲ್ಲಿ ವೆಂಕಟಪ್ಪ ಆರ್ಟ್ ಗ್ಯಾಲರಿಯನ್ನು ನಾವು ನೋಡ್ಬೋದು, ಹೈಕೋರ್ಟನ್ನು ನೋಡ್ಬೋದು, ವಿಧಾನಸಭೆಯನ್ನು ನಾವು ನೋಡ್ಬೋದು. ಓಕೆನಾ? ಇದನ್ನು ಸೌಧ ಅಂತಲೇ ನಾವು ಕರಿತೀವಿ. ಮತ್ತು ಹಾಗೆ ಇನ್ನೂ ಹಲವಾರು ಒಂದು ಪ್ರದೇಶಗಳನ್ನು ನಾವು ಐತಿಹಾಸಿಕ ಹಿನ್ನೆಲೆಯಲ್ಲಿ ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದಿಷ್ಟು ಏನು ಐತಿಹಾಸಿಕ ಸ್ಥಳಗಳ ಪ್ರಾಮುಖ್ಯತೆ ಅಂತ ನಾವು ನೋಡ್ತೀವಿ. ಇದಕ್ಕೆ ಸಂಬಂಧಿಸಿದ ಹಾಗೆ ನಾವು ಏನು ಮ್ಯಾಪನ್ನು ಕೊಡೋದೇ ಆದರೆ ನೋಡಿ, ಈ ರೀತಿ ಭೂಪಟವನ್ನು ಕೊಡ್ತಾರೆ, ದಕ್ಷಿಣ ಭಾರತದ ಭೂಪಟ ಅಥವಾ ಏನು ಕರ್ನಾಟಕದ ಭೂಪಟವನ್ನು ಕೊಡ್ತಾರೆ. ಅದರಲ್ಲಿ ಜನರಲ್ಲಾಗಿ ನೋಡಿ ಬೀದರ್ ಅಂತ ನೋಡ್ತೀವಿ, ಬಿಜಾಪುರ ಮತ್ತು ಹಂಪಿ ಮತ್ತು ಕೆಳದಿ, ಬೆಂಗಳೂರು, ಶ್ರೀರಂಗಪಟ್ಟಣ ಮತ್ತು ಮೈಸೂರು. ಓಕೆನಾ? ಮೈಸೂರು, ಶ್ರೀರಂಗಪಟ್ಟಣ, ಬೆಂಗಳೂರು, ಕೆಳದಿ, ಹಂಪಿ, ಬಿಜಾಪುರ, ಬೀದರ್, ಈ ಒಂದು ಸ್ಥಳಗಳನ್ನು ನಾವೇನು ಮಾಡ್ಬೋದು ಇಲ್ಲಿ ಗುರುತಿಸೋದಕ್ಕೆ ಸಾಧ್ಯ ಇದೆ ಅಂತ ನೋಡ್ತೀವಿ. ಇನ್ನು ಇದಕ್ಕೆ ಸಂಬಂಧಿಸಿದ ಹಾಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬೇಕಾದ್ರೆ ಈ ಪುಸ್ತಕಗಳನ್ನು ನಾವು ಅಧ್ಯಯನ ಮಾಡಿದರೆ ಸೂಕ್ತವಾಗುತ್ತೆ ಅನ್ನೋದು ಇಲ್ಲಿ ಈ ನನಗೆ ನಾನು ಹೇಳುವಂತಹ ಒಂದು ವಿಚಾರ. ಆದರೂ ಸಹ ವಿದ್ಯಾರ್ಥಿಗಳೇ, ನೀವು ಪ್ರತಿಯೊಂದು ಹಂತದಲ್ಲೂ ಸಹ ತೀಕ್ಷ್ಣವಾಗಿದ್ದನ್ನ ಸ್ವಲ್ಪ ಅವಲೋಕನ ಮಾಡಿಕೊಂಡು ಹೋದರೆ ಸಾಕು, ಉತ್ತಮ ಅಂಕಗಳನ್ನು ಗಳಿಸ್ಕೊಳ್ಬೋದು. ಹಾಗಾಗಿ ಈ ಒಂದು ಮ್ಯಾಪ್ ವರ್ಕಲ್ಲಿ ಯಾವುದೇ ಕಾರಣಕ್ಕೂ ಲಾಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಓಕೆನಾ? ಇದಿಷ್ಟು ಈ ಒಂದು ತರಗತಿ, ನೆಕ್ಸ್ಟ್ ಅವರ್ಸಲ್ಲಿ ನೋಡೋಣ. ಥ್ಯಾಂಕ್ ಯು.